ನಮಸ್ಕಾರ ಸ್ನೇಹಿತರೆ, ಸಾಕಷ್ಟು ಸುದ್ದಿಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಇರುವಂತಹ ಒಂದು ಮಿಲ್ಕ್ ಶೇಕ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡೆ. ತುಂಬಾ ಈಸಿ, ತುಂಬಾ ಸಿಂಪಲ್. ಈಗ ಆ್ಯಕ್ಚುಲಿ ಸಮ್ಮರ್ ಬರ್ತಾ ಇದೆ, ಸೊ ಹೊರಗಡೆ ಕೆಮಿಕಲ್ ಅದು ಇದು ಅಂತ ಅಂದ್ಬಿಟ್ಟು ಏನು ಜ್ಯೂಸ್ಗಳು, ಆ ಜ್ಯೂಸ್ ಈ ಜ್ಯೂಸ್ ಅಂತ ಕುಡಿಯೋದಕ್ಕಿಂತ ಈ ಥರ ಒಂದೊಂದು ಮಿಲ್ಕ್ ಶೇಕ್ಗಳು, ಸೊ ಹಾಲು ಯೂಸ್ ಮಾಡಿರ್ತೀವಿ, ಸೊ ಹೊರಗಡೆ ಕೆಮಿಕಲ್ ಇರುವಂಥ ಡ್ರಿಂಕ್ಸ್ಗಳನ್ನು ಕುಡಿಯೋದಕ್ಕಿಂತ ಪ್ರತಿನಿತ್ಯ ಫ್ರೂಟ್ಸ್ ಜ್ಯೂಸ್ ಇರ್ಬೋದು, ಈ ಥರ ಮಿಲ್ಕ್ ಶೇಕ್ಗಳಿರ್ಬೋದು, ಸೊ ಈ ಥರ ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಈಗ ತೋರಿಸ್ತಾ ಇರೋ ಮಿಲ್ಕ್ ಶೇಕ್ ಅಪರೂಪಕ್ಕೆ ತಿಂಗಳಲ್ಲಿ ಒಂದು ಸಲ ಎರಡು ಸಲ ಕುಡಿಯೋದು ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ತೋರಿಸ್ತಾ ಇರೋ ಮಿಲ್ಕ್ ಶೇಕ್ ಯಾವುದು ಅಂತಂದರೆ ಓರಿಯೋ ಮಿಲ್ಕ್ ಶೇಕ್. ಸೊ ಓರಿಯೋ ಬಿಸ್ಕೆಟಿಂದ ಒಂದು ಟೇಸ್ಟಿಯಾದ ಮಿಲ್ಕ್ ಶೇಕ್ನ ನಾವು ಮಾಡ್ಕೊಳ್ಬೋದು ಮನೆಯಲ್ಲೇ. ಹೊರಗಡೆ ಹೋದರೆ ಓರಿಯೋ ಮಿಲ್ಕ್ ಶೇಕ್ ಅಂತಂದರೆ 120, 125, 150, 200 ಈ ಥರ ಎಲ್ಲ ಪ್ರೈಸಸ್ ಇರುತ್ತೆ. ಸೊ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಈ ಒಂದು ಮಿಲ್ಕ್ ಶೇಕ್ನ ಮಾಡ್ಕೋಬೋದು. ಎಕ್ಸ್ಪೆಷಲಿ ಸಮ್ಮರ್ ಸ್ಟಾರ್ಟ್ ಆಯಿತು ಅಂದರೆ ಅದರಲ್ಲೂ ಮಕ್ಕಳಿಗೆ ಏನಾದ್ರೂ ವೆರೈಟೀಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಈ ಥರ ಒಂದೊಂದು ಟ್ರೈ ಮಾಡ್ತಾ ಇದ್ದರೆ ನಮಗೂ ಡಿಫ್ರೆಂಟ್ ಏನು ವೆರೈಟೀಸ್ ಆಫ್ ಫುಡ್ಡನ್ನು ನಾವು ಕೂಡ ಕಲಿತಾಗ ಆಗುತ್ತೆ, ಹಾಗೆಯೇ ಟ್ರೈ ಮಾಡಿದಾಗೂ ಆಗುತ್ತೆ. ಸೊ ಈ ಓರಿಯೋ ಮಿಲ್ಕ್ ಶೇಕ್ ಮಾಡೋದು ಯಾವ ರೀತಿ, ಇದಕ್ಕೆ ಏನೇನು ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡ್ಕೊಬನ್ನಿ. ಅದಕ್ಕೂ ಮೊದಲು ಯಾರು ನನ್ನ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಒಂದು ಇಷ್ಟ ಆಯಿತು ಅಂತಂದರೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಕಾಮೆಂಟ್ ಮಾಡಿ ಪ್ಲೀಸ್, ನೀವು ಕಾಮೆಂಟ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ಕೋಬಹುದು ಅಂತ ಒಂದು ಐಡಿಯಾ ಸಿಗುತ್ತೆ, ಮತ್ತು ಯಾವ ವಿಷಯ ಬೇಕು ಅಂತ ನನಗೂ ಕೂಡ ತಿಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ. ಸೊ ಫಸ್ಟು ಈಗ ಓರಿಯೋ ಬಿಸ್ಕೆಟ್ ಇಂದ ಯಾವ ರೀತಿ ಮಿಲ್ಕ್ ಶೇಕ್ ಮಾಡೋದು, ಸೊ ಏನೇನು ಬೇಕು ಅಂತ ನೋಡ್ಕೊಬನ್ನಿ. ನಮ್ಮ ಓರಿಯೋ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬೇಕಾಗಿರೋದು ಫಸ್ಟು ಮಿಲ್ಕ್. ಸೊ ಈ ಮಿಲ್ಕನ್ನು ನಾನು ಸೈಡಲ್ಲಿ ಇಟ್ಟಿರ್ತಾ ಇದ್ದೀನಿ ಈಗ. ಹಾಗೆಯೇ ನಮಗೆ ಶುಗರ್ ನಾನು ಇಲ್ಲಿ ಒಂದು 4-5 ಸ್ಪೂನ್ ತೊಗೊಂಡಿದ್ದೀನಿ, ಯಾಕೆಂದರೆ ಆಲ್ರೆಡಿ ಬಿಸ್ಕೆಟಲ್ಲಿ ತುಂಬಾ ಟೇಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಶುಗರ್ ಇಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆಮೇಲೆ ಹಾಕೋಬೋದು. ಇದು ಸೈಡಲ್ಲಿ ಎತ್ತಿಡ್ತೀನಿ. ಈಗ ನಾನು ಇಲ್ಲಿ ನೀವು ನೋಡ್ತಾ ಇದ್ದೀರೋ ಓರಿಯೋ ಬಿಸ್ಕೆಟ್ಸ್ ಪ್ಲೈನ್ ಮಾಮೂಲಿ ಅಂದರೆ ಸಾದಾ ಕ್ರೀಮ್ ಬಿಸ್ಕೆಟ್ ಓರಿಯೋ ಏನು ಬರುತ್ತೆ ಆ ಬಿಸ್ಕೆಟ್ ನಾನು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೆ. ಹಾಗೆಯೇ ಓರಿಯೋ ಬಿಸ್ಕೆಟಲ್ಲಿ ಕ್ಯಾಡ್ಬರಿ ಅಂತ ಅಂದ್ಬಿಟ್ಟು ಬರುತ್ತೆ, ಸೊ ಆ ಮೇಲ್ಗಡೆ ಎಲ್ಲ ಕೋಟೆಡ್ ಬಂದು ಕ್ಯಾಡ್ಬರಿ ಚಾಕ್ಲೇಟ್ ಇರುತ್ತೆ, ಒಳಗಡೆ ಓರಿಯೋ. ಸೊ ಈ ಒಂದು ಬಿಸ್ಕೆಟ್ನ ನಾನು ಒಂದು 2 ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಫಸ್ಟು ಪೌಡರ್ ಮಾಡ್ಕೊಳ್ತೀನಿ. ಸೊ ಈಗ ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಆ ಮಿಕ್ಸಿ ಜಾರ್ ನಾನು ತೊಗೊಂಡಿದ್ದೀನಿ. ಸೊ ಈ ಜಾರಿಗೆ ಇವಾಗ ನಾನು ಬಿಸ್ಕೆಟ್ಸ್ ಎಲ್ಲ ಹಾಕ್ತೀನಿ. ಈಗ ನಾನು ಬಿಸ್ಕೆಟ್ಸ್ ಎಲ್ಲ 2-2 ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ನಾನು ಒಂದು 3-4 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ಆಗಿರೋದಕ್ಕೆ ಈಗ ಮಿಲ್ಕ್ ಆ್ಯಡ್ ಮಾಡೋಣ, ಮತ್ತೊಂದ್ಸಲ ಗ್ರೈಂಡ್ ಮಾಡೋಣ. ನೆಕ್ಸ್ಟ್ ಈಗ ಸರ್ವಿಂಗ್. ಸೊ ನಾನೊಂದು ಗ್ಲಾಸ್ ಇಟ್ಟಿದ್ದೀನಿ. ಈಗ ಏನು ನಾವು ಗ್ರೈಂಡ್ ಮಾಡಿದ್ವಿ, ಸೊ ಮಿಲ್ಕ್ ಶೇಕ್ನ ನಾನು ಹಾಕ್ತಾ ಇದ್ದೀನಿ. ಆಮೇಲೆ ಇದು ನಿಮಗೆ ಕ್ರೀಮಿ ಥರ ಮೇಲ್ಗಡೆ ಸಿಗುತ್ತೆ, ಅದೇನು ಅಂತಂದರೆ ನಾನು ಓರಿಯೋ ಕ್ಯಾಡ್ಬರಿ ಬಿಸ್ಕೆಟ್ ಯೂಸ್ ಮಾಡಿದ್ದೆ, ಸೊ ಅದರಲ್ಲಿ ಚಾಕ್ಲೇಟ್ಸ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ತುಂಬಾ ರಿಚ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಇವಾಗ ಚಾಕ್ಲೇಟ್ ಸಿರಪ್ನ ಮೇಲ್ಗಡೆ ಡೆಕೋರೇಷನ್ಗೆ ಹಾಕ್ತೀನಿ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಸೊ ಮೇಲ್ಗಡೆ ಚಾಕ್ಲೇಟ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಅವ್ರಿಗೆ ಡೈರೆಕ್ಟ್ ಬಿಸ್ಕೆಟ್ ತಿನ್ನೋದಕ್ಕಿಂತ ಮಿಲ್ಕ್ ಶೇಕ್ ಟೈಪಲ್ಲಿ ತೊಗೊಳ್ಳೋದ್ರಿಂದ, ಸೊ ಹಾಲು ಕೂಡ ಹಾಲು ಕುಡಿಯಲ್ಲ ಅಂತ ಅನ್ನೋವಂಥ ಮಕ್ಕಳು, ಅಂದರೆ ನನ್ನ ಮಗಳು ಕೂಡ ಹಾಲು ಕುಡಿಯಲ್ಲ ಅಂತ ಅಂತಾಳೆ. ಸೊ ಅಂಥವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ರೆಡಿಯಾಗಿದೆ ನಮ್ಮ ಓರಿಯೋ ಏನು ಮಿಲ್ಕ್ ಶೇಕ್. ಸೊ ನೋಡಿ ಫೈನಲಿ ಈ ಲುಕ್. ನೋಡಿದ್ರಲ್ಲ, ಓರಿಯೋ ಬಿಸ್ಕೆಟಿಂದ ಒಂದು ಟೇಸ್ಟಿ ಆದ ಮಿಲ್ಕ್ ಶೇಕ್, ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿಗಂತೂ ಈ ಒಂದು ಮಿಲ್ಕ್ ಶೇಕ್ ತುಂಬಾ ಇಷ್ಟ ಆಗುತ್ತೆ. ಅಪರೂಪಕ್ಕೆ ಯಾವಾಗಲಾದ್ರೂ
ಕುಡಿಯೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಸ್ಕೆಟ್ ಅಂತೂ ಒಂದು ಪ್ಯಾಕ್ ಬಿಸ್ಕೆಟ್ ಖಾಲಿ ಮಾಡ್ತಾರೆ. ಸೊ ಜಸ್ಟ್ ಬಿಸ್ಕೆಟ್ ಜೊತೆ ಹಾಲು ಕೂಡ ಏನು ಮಿಲ್ಕ್ ಶೇಕ್ ರೂಪದಲ್ಲಿ ಹೋಗುತ್ತೆ. ಸೊ ಈಗ ನಾನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಶೇರ್ ಮಾಡಿ. ಹೊಸಬ್ರು ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.